नमस्ते गेळेयरे, इवत्तु एनादरू औषधीय विचार कल्तकोळ्ळोण अल्वा? याव औषधि कल्तकोळ्ळोण? इवागे समयक्के नमगे अनुकूलवागिरो औषधि, वैद्यरिल्लदेने नावु सरिपडिसिकोळ्ळुवंत औषधि, ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಹಾಯ ಮಾಡುವ ಔಷಧಿಯನ್ನು ತಿಳ್ಕೊಳ್ಳೋಣ. ಏನಿವಾಗ ನಮಗೆ ಬರ್ತಾ ಇರೋದು ಸಾಂಕ್ರಾಮಿಕ ರೋಗಗಳಲ್ಲಿ ಕಫ ಸಂಬಂಧಿತ ರೋಗ ಬರ್ತಾ ಇದೆ. ಗಂಟಲು, ಮೂಗು, ನೆಗಡಿ ಅಲ್ವಾ, ಕೋಲ್ಡು, ಜ್ವರ ಬರೋದು ಯಾಕೆಂದರೆ ಕೋಲ್ಡು ಬರೋದು ಯಾಕೆಂದರೆ ಕೋಲ್ಡು ನಿಮಗೆ ಗೊತ್ತು, ಕೋಲ್ಡ್ ಮೂಗಲ್ಲಿ ನೆಗಡಿಗೆ ಮೂಗಲ್ಲಿ ಒಂದು ಬಿಳಿ ದ್ರವ ಬರುತ್ತೆ, ಅದು ಸತ್ತ ವೈಟ್ ಬ್ಲಡ್ ಕಾರ್ಪಸಲ್ಸ್ ಅಂದರೆ ನಮ್ಮಲ್ಲಿ ರೋಗಾಣುಗಳ ಮತ್ತು ರೋಗಾಣುಗಳ ಜೊತೆ ಹೋರಾಡಿ ಸತ್ತ ನಮ್ಮ ವೀರರು. ಅದರಲ್ಲಿ ಆಂಟಿಬಯೋಟಿಕ್ಸ್ ಇರುತ್ತೆ, ಜೀವಂತನೂ ಇರುತ್ತೆ. ಹೀಗೆ ಈ ನೆಗಡಿಗೆ ಸಂಬಂಧಿಸಿದಂತಹ ಕಾಯಿಲೆಗಳು ಸುಮಾರು ವರ್ಷಗಳಿಂದ ಕೆಲವರು ಮೂಗು ಸೋರ್ತಾನೆ ಇರುತ್ತೆ, ಮೂಗಿನ ಸಮಸ್ಯೆ, ಮೂಗು ಮುಚ್ಕೊಳ್ಳೋದು, ಮೂಗು ಕಟ್ಕೊಳ್ಳೋದು, ಇದನ್ನು ಎಷ್ಟೋ ಡಾಕ್ಟ್ರುಗಳ ಹತ್ರ ತೋರಿಸಿರ್ತಾರೆ. ಏನೇನೋ ಇಂಗ್ಲೀಷ್ ಮೆಡಿಸಿನ್ ತಿಪ್ಪರ್ಲಾಗ ಹಾಕಿದ್ರು ಹೋಗಿರಲ್ಲ, ಪಾಪ ಅವ್ರಿಗೆಲ್ಲ ಉಪಯೋಗ ಆಗಲಿ ಅಂತ ಈ ಕಾರ್ಯಕ್ರಮ. ಏನಿಲ್ಲ, ನಾವು ಎಲ್ಲ ವೈದ್ಯಕೀಯ ಶಾಸ್ತ್ರಕ್ಕೂ ಗೌರವ ಕೊಡೋಣ. ಮೊದಲನೇದಾಗಿ ಅಲೋಪತಿ ಅದರದೇ ಸ್ಥಳದಲ್ಲಿ ಎಕ್ಸ್ಟ್ರೀಮ್ಗೆ ಹೋದಾಗ ಇಮ್ಮಿಡಿಯೇಟ್ಲಿ ಕ್ಯೂರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಆದರೆ ಅದಕ್ಕೆ ಡಾಕ್ಟ್ರು ಇರಬೇಕು. ಮಿಕ್ಕಿರೋದನ್ನು ನಾವು ಕೂಡ ಮೆಡಿಸಿನಲ್ ಪೋರ್ಷನ್ನ ಈ ನಡುವೆ ಗೂಗಲಲ್ಲೂ ಅಧ್ಯಯನ ಮಾಡ್ಬೋದು. ಅವ್ರ ಹತ್ರ ಸುಮಾರು 30 ವರ್ಷದಿಂದ ಅಧ್ಯಯನ ಮಾಡಿಕೊಂಡು ಬಂದ, ಅಷ್ಟು ತಿಳ್ಕೊಂಡಿಲ್ಲ. ಇವನ ರಕ್ಷಣೆಗೆ, ಇವನ ಕುಟುಂಬದ ರಕ್ಷಣೆಗೆ, ಇವನ ಸುತ್ತಮುತ್ತಲಿನ ಜನರ ರಕ್ಷಣೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಬಂದ. ಆದರೆ ಇವತ್ತು ಈ ಮಾಧ್ಯಮ ಫೇಸ್ಬುಕ್ಕಿಂದ ನಿಮಗೆಲ್ಲ ಕಲಿಸೋಣ ಅನ್ನೋ ಉದ್ದೇಶ ಬಂತು. ಆಯುರ್ವೇದದಲ್ಲೂ ಅಧ್ಯಯನ ಮಾಡ್ದ, ಅಭ್ಯಾಸ ಮಾಡ್ದ, ಒಬ್ಬ 100 ವರ್ಷದ ಡಾಕ್ಟರ್ ಜೊತೆ ಸುಮಾರು 3 ವರ್ಷ ಅಧ್ಯಯನ ಮಾಡ್ದ. ಆಯುರ್ವೇದ ನಿಮಗೆ ಹೇಳಿದ್ರು ಕೂಡ ನೀವು ಅದನ್ನು ಸಂಸ್ಕರಣೆ ಮಾಡಿ ಅದನ್ನು ಸಂಪಾದನೆ ಮಾಡೋದು ಕಷ್ಟ ಇದೆ, ಆದರೂ ನಿಧಾನಕ್ಕೆಲ್ಲ ಹೇಳ್ಕೊಟ್ಟು ಬಿಡ್ತಾನೆ ಅವ್ರ ಹತ್ರ ನಿಮಗೆಲ್ಲ. ಇವಾಗ ಆಯುರ್ವೇದದಲ್ಲಿ ಕಫ್ ಅಂಡ್ ಕೋಲ್ಡ್ಗೆ ಜ್ವರದ ಸಮೇತ ಬರುತ್ತದು, ಜ್ವರ ಇಲ್ದಿದ್ರು ಕೂಡ ಲಕ್ಷ್ಮೀ ನಾರಾಯಣ ಅಂತ ಒಂದು ಬರುತ್ತೆ, ಅದು ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ, ಲಕ್ಷ್ಮೀ ನಾರಾಯಣ ಅಂತ ದಮಾ ಟ್ಯಾಬ್ಲೆಟ್ ಅಂತ, ಅದು ಮುಂಬೈ ಏರಿಯಾದಲ್ಲಿ ಸಿಗುತ್ತೆ, ಕರ್ನಾಟಕದಲ್ಲಿ ಸಿಗೋದಿಲ್ಲ ಅದು. ಮತ್ತು ಜ್ವರಾಂಕುಶ ಅಂತ ಸಿಗುತ್ತೆ, ಈ ಕಂಪನಿಗಳಲ್ಲಿ ತೊಗೊಂಡ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಪ್ರೈವೇಟ್ ಅವರು ಸುಮ್ಮನೆ ಲೂಸಾಗಿ ಮಾರ್ತಾ ಇರ್ತಾರೆ ಆಯುರ್ವೇದಿಕ್ ಡಾಕ್ಟ್ರುಗಳಿಗೋಸ್ಕರ, ಅದನ್ನು ನೀವು ತೊಗೊಂಡ್ರೆ ತುಂಬ ಚೀಪ್ ಆಗುತ್ತೆ. ಜ್ವರಕ್ಕೆ ಅಂಕುಶ ಅತ್ಯಂತ ಶ್ರೇಷ್ಠ ಆಯುರ್ವೇದಿಕ್ ಮೆಡಿಸಿನ್ ಅದು. ಎಂಥ ಜ್ವರ, ಯಾವುದು ಡೆಂಗು ಆಗಲಿ, ಎಂಥ ಜ್ವರಕ್ಕೂ ರಾಮಬಾಣ ಅದು. ಆದರೆ ಶ್ರದ್ಧೆಯಿಂದ ತಗೋಬೇಕು. ಇದು ನಿಮಗೆ ಕಷ್ಟ ಆಗ್ಬೋದು, ಆದರೆ ಸುಲಭದ ದಾರಿ ಇನ್ನೊಂದು ಹೇಳ್ಕೊಡ್ತೀನಿ. ಮೊನ್ನೆ ಹೇಳಿದ ಭಸ್ಮದ ಔಷಧಿಗಳಲ್ಲಿ ಜರ್ಮನ್ ಔಷಧಿ ಮತ್ತು ಇಂಡಿಯಾದಲ್ಲೂ SBL ಅಂತ ಒಂದು ಕಂಪನಿ ಮಾಡುತ್ತೆ, ಮೆಡಿಸಿನ್ ಅಂತ ಒಂದು ಕಂಪನಿ ಮಾಡುತ್ತೆ. ಕಡಲೆ ಬೀಜದ ಥರ ನೀರು ಕುಡಿದಷ್ಟು ಬೆಲೆಗೆ ಸಿಗುತ್ತದೆ ಅದು, ನೀವು ಹೋಮಿಯೋಪತಿ ಮೆಡಿಕಲ್ ಶಾಪ್ಸಲ್ಲಿ ಸಿಗುತ್ತೆ. ಏನದು ಅಂದರೆ BC6 ಅಂತ. BC6ನ ನೀವು ಸತತವಾಗಿ ತಗೊಳ್ತಾ ಹೋದರೆ ವರ್ಷಗಳಿಂದ ಇರೋ ಕೋಲ್ಡು ಓಡೋಗ್ಬಿಡುತ್ತೆ. ಈ ಕೊರೋನಾಗೆ ಮುಂಚಿತವಾಗಿ ಬರುತ್ತಲ್ಲ ಕೋಲ್ಡು, ಅದು ಓಡೋಗುತ್ತೆ. ನೋಡಿ, ಯಾರು ನೀನು ಹೇಳೋಕ್ಕೆ ಅಂದರೆ, ಇವಾಗ ನೀವು ಕೊರೋನಾ ಪ್ರಿಕಾಷನರಿ ಹೇಳ್ಕೊಡೋದಕ್ಕೆ ಯಾವ ಅಭ್ಯಂತರವೂ ಇಲ್ಲ, ನೀವು ಇನ್ನೊಬ್ಬರಿಗೆ ಹೇಳ್ಕೊಡಿ. ಇವಾಗ ಸದ್ಯಕ್ಕೆ ಡಾಕ್ಟ್ರುಗಳನ್ನ ಹುಡ್ಕೊಂಡೋದ್ರೆ ಡಾಕ್ಟ್ರೇ ತುಂಬ ಕೊರೋನಾ ಪೇಷಂಟ್ಸಿಂದ ಆವೃತವಾಗಿರ್ತಾರೆ, ಅವ್ರದೇ ತಲೆನೋವಾಗಿದೆ, ರಾತ್ರಿ ನಿದ್ದೆಗಳಿಲ್ಲ. ಇಂಥ ಟೈಮಲ್ಲಿ ನೀವು ಕಲಿತುಕೊಳ್ಳುವ ಅಗತ್ಯ ಇದೆ. BC6 ರಾಮಬಾಣ ಥರ ಅನುಭವ ಪಟ್ಟಿದ್ದಾನೆ ಎಷ್ಟೋ ಜನ, ಈ ಪಾಪ ವಾಚ್ಮೆನ್ ಆಗಲಿ, ದಾರಿ ಹೋಕರು, ಆಟೋ ಡ್ರೈವರ್ಗಳು ಎಲ್ಲರಿಗೂ ಫ್ರೀಯಾಗಿ ತಂದಿಟ್ಟಿರ್ತಾನೆ. ಅವ್ರ ಹತ್ರ ಮನೇಲಿ ಒಂದು 20,000 ರೂಪಾಯಿ ಮೆಡಿಸಿನ್ಸು ವರ್ಷಕ್ಕೆ ಎಲ್ಲ ತೊಗೊಂಡೋಗ್ತಾನೆ ಇರ್ತಾರೆ. ಇನ್ನೂ ಮಿಕ್ಕತ್ತೆ, ಅಷ್ಟು ರಾಶಿ ರಾಶಿ ಮೆಡಿಸಿನ್ಸ್ ಬರುತ್ತೆ. ಅಷ್ಟು ನೀವು ಒಳ್ಳೆಯ ಹಣದಲ್ಲಿ ತೊಗೊಂಡ್ರೆ ದಾನ ಮಾಡೋದಕ್ಕೂ ಶ್ರೇಷ್ಠ ಇದು. ಕೋಲ್ಡ್ ಇದೆ ಕುಡಿ ಸಾರ್, ಪೈಲ್ಸ್ ಇದೆ, ಪೈಲ್ಸ್ಗಂತೂ BC17 ರಾಮಬಾಣ, ತುಂಬ ಹೆಣ್ಣುಮಕ್ಕಳಿಗೆ
BC 19 ಮೈಕೈ ನೋವು, ಕಾಲು ನೋವು, ಸಿಯೇಟಿಕಾ ನೋವು, ಒಂದೇ ಕಾಲಲ್ಲಿ ಬರೋ ನೋವು, ಇದಕ್ಕೆಲ್ಲ ವಾಸಿ ಆಗುತ್ತೆ. ಹೀಗೆಲ್ಲರಿಗೂ ಕೊಡ್ತೀನಿ. ಆದರೆ ಇವತ್ತು ನಿಮಗೆ BC 6 BC 5 ಕೊರೈಜಾ ಅಂತ, ಅಂದರೆ ಸೈನಸ್ ಹೆಡ್ಡೇಕ್, ಇಲ್ಲೆಲ್ಲ ಸೈನಸ್ ಪೋರ್ಷನ್ ಇದೆಯಲ್ಲ, ಇಲ್ಲೆಲ್ಲ ನೋವಿರೋರಿಗೆ BC 5 ತಗೊಳ್ಳಿ. ಬಯೋಕೆಮಿಕ್ ಸಾಲ್ಟ್ 5 ಅಂತ, BC 6 ಬಯೋಕೆಮಿಕ್ ಸಾಲ್ಟ್ 6 ಅಂತ. ಅದರೊಳಗೆ ಏನೇನು ಕಾಂಟೆಂಟ್ ಇರುತ್ತೆ ಅದನ್ನೆಲ್ಲ ನೀವು ಇಂಟರ್ನೆಟ್ಟಲ್ಲಿ ಅಧ್ಯಯನ ಮಾಡಿ, ಅಭ್ಯಾಸ ಮಾಡಿ. ಪ್ರತಿಯೊಂದು ನೆಟ್ಟಲ್ಲಿ ಹೇಳ್ಕೊಡೋದು ಕಷ್ಟ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟು. ನಿಮಗೆ ಇಷ್ಟು ಹೇಳ್ಕೊಟ್ನಲ್ಲ, ಇನ್ನು ಕೋಲ್ಡ್ಗೆ ಅಲೋಪತಿಗೆ ನೀವೇ ಮಾಸ್ಟರ್ಸ್ ಆಗಿಬಿಟ್ಟಿದ್ರಿ. ಏನು ಮೆಡಿಕಲ್ ಶಾಪಲ್ಲಿ, ಮೆಡಿಕಲ್ ಶಾಪ್ ಅವರೇ ಕೊಟ್ಬಿಡ್ತಾರೆ. ಆದರೂ ಅವರು ನೀವು ಆದಷ್ಟು ಪಾಪ ಯಾವಾಗಲೂ ಇಲ್ಲಿ ಬಂದರೆ ನೋಡಿ, ಈ ಬೀದಿ ನಾಯಿ ಜೊತೆ ಇದು ತುಂಬ ಒಳ್ಳೆ, ನಮ್ಮ ಬಿಲ್ಡಿಂಗ್ ನಾಯಿ, ಇದನ್ನು ನಮ್ಮ ತುಂಬ ಪ್ರೀತಿ, ಇದರ ಜೊತೆ ಆಡುತ್ತೆ ಈ ಎರಡು. ಆ್ಯಕ್ಚುಲಿ ನೋಡಿ ಎಷ್ಟು ಪ್ರೀತಿ ಇವ್ರಿಗೆ. ಅದು ಆಡಲಿ, ನಾವು ಬನ್ನಿ. ಹೀಗೆ ಈ ಕೊರೋನಾ ಸಿಂಪ್ಟಮ್ಸ್ ಕೂಡ BC 6 ಮನೇಲಿರಿ, ಇಡೀ ತುಂಬ ಸೂಪರ್ ಕೆಲಸ ಮಾಡುತ್ತೆ. ಜ್ವರಕ್ಕೆ BC 11, ತಲೆನೋವಿಗೆ BC 12, ಇಷ್ಟು ನೆನಪಿಟ್ಕೊಳ್ಳಿ ನೀವು. ಈ ಲೈವ್ನ ಮತ್ತೆ ಇನ್ನೊಂದು ಸಲ ಅಪ್ಲೋಡ್ ಮಾಡ್ತೀನಿ, ಲೈವಲ್ಲೂ ಇರುತ್ತೆ, ನಿಮ್ಗೆ ಅನುಕೂಲ ಆಗಲಿ ಅಂತ ಅಷ್ಟು ಮಾಡಿ. ಇದರ ಜೊತೆಗೆ ಆರೋಗ್ಯಕ್ಕೆ ಬೇಕಾಗಿರೋದು ಔಷಧಿ ಅಷ್ಟೇ ಅಲ್ಲ, ಲವಲವಿಕೆ. ಯಾವಾಗಲೂ ನಗ್ತಾ ಇರಬೇಕು, ಸಂತೋಷವಾಗಿರಬೇಕು. ಮತ್ತು ನಮಗೆ ದೇಶಕ್ಕೆ ತೊಂದರೆ ಆಗೋದು, ಇತರರಿಗೆ ತೊಂದರೆ ಆಗೋದನ್ನು ಖಂಡಿಸ್ತಾ ಹೋಗಬೇಕು. ಎಷ್ಟೋ ಸಲ ನಮ್ಮ ಆಕ್ರೋಶ ಯಾಕೆ ಅಹೋರಾತ್ರ ಹಿಂಗೆ ಆಕ್ರೋಶದಿಂದ ಹೋರಾಡ್ತಾನೆ ಅನ್ಯಾಯದ ವಿರುದ್ಧ ಅಂದರೆ, ಬುದ್ಧ ಹೇಳಿಕೊಟ್ಟಿದ್ದು. ಬುದ್ಧ ಹೇಳ್ತಾನೆ, ಎವರ್ಷನ್ ಮತ್ತು ಕ್ರೇವಿಂಗ್ ಇವುಗಳಿಂದ ದೂರ ಇರಿ ಅಂತ. ಎವರ್ಷನ್ ಅಂದರೆ ರಾಗ ಮತ್ತು ದ್ವೇಷ ಅಂತ, ಅದು ಕೃಷ್ಣ ಹೇಳಿದ್ದು ಗೀತೆಯಲ್ಲಿ. ರಾಗ ದ್ವೇಷ ವಿಯುಕ್ತೈಸ್ತು ವಿಷಯಾನೀಂದ್ರಿಯೈಶ್ಚರನ್, ಅಂದರೆ ಈ ರಾಗ ದ್ವೇಷಗಳನ್ನು ನಾವು ದೂರ ಮಾಡ್ಕೊಂಡ್ಬಿಡ್ಬೇಕು. ಮನಸ್ಸಲ್ಲಿ ಇಟ್ಕೊಂಡ್ರೆ ಅದು ತುಂಬ ಡೇಂಜರಸ್. ಏನು ತಪ್ಪು ಇಮ್ಮಿಡಿಯೇಟ್ಲಿ ಹೇಳಬೇಕು, ಪ್ರೀತಿಸಬೇಕು. ಆದರೆ ಅವನು ಖಂಡಿಸಿದರೆ ಹೋರಾಡಬೇಕು, ತಪ್ಪೇನಿಲ್ಲ. ಮಲ್ಲಯುದ್ಧದಲ್ಲಿ ಇವಾಗ ಸ್ಪೋರ್ಟ್ಸ್ ಮೆನ್ ಆಡೋದಿಲ್ವಾ, ಕುಸ್ತಿಯ ಪಟುಗಳು ಆಡೋದಿಲ್ವಾ, ಹಂಗೆ. ಹೀಗೆ ನಾವು ಮನಸ್ಸಿಗೆ ಅನ್ನಿಸ್ದಂಗೆ ಅನ್ಯಾಯನ ಎದುರಿಸೋದಾಗಲಿ, ಮತ್ತು ಎದುರಿಸಿ ಎದುರು ಮನುಷ್ಯ ಮಣಿದ ಮೇಲೆ ಶೇಕ್ ಹ್ಯಾಂಡ್ ಕೊಡೋದಾಗಲಿ, ಇವನ್ನೆಲ್ಲ ಕಲ್ತ್ಕೋಬೇಕು. ಪ್ರಾಣಕ್ಕೆ ಅಂಜುವುದನ್ನು ಬಿಡಬೇಕು. ಏನಾಗಬಹುದು ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು, ಈ ಮಂತ್ರನ ಮನಸ್ಸಲ್ಲಿ ಸೇರಿಸ್ಕೊಂಡ್ಬಿಡ್ಬೇಕು. ಅವಾಗ ಅನಾರೋಗ್ಯ ಬರೋದಿಲ್ಲ. ಅಂದ ಹಾಗೆ ಮೊನ್ನೆ ಒಬ್ಬ ದುಷ್ಟ ಒಂದು ಆ ಬ್ರಹ್ಮಾಂಡನಿಗೆ, ಬ್ರಹ್ಮಾಂಡನನ್ನು ಮೇಲೆ ತಂದವರು, ಅವ್ರನ್ನ ಪ್ರಚೋದನೆ ಮಾಡೋರು, ಜನರನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಆ TV ಚಾನಲ್ ಅವರಿಗೆ ನಿಜವಾಗ್ಲೂ ಮೊದಲನೇ ತಪ್ಪಿತಸ್ಥರು. ಅಜ್ಞಾನ ಏನು ಅಂತ ತಿಳಿದಿಲ್ವ, ಅಷ್ಟು ಮಾತ್ರ. ನ್ಯೂಸ್ ಚಾನಲ್ ಅವ್ರಿಗೆ ತಿಳಿದಿಲ್ಲ ಅಂದರೆ ಇನ್ನು ನ್ಯೂಸ್ ನೋಡೋರು ಅಂತ ಅವರು ತಿಳ್ಕೊಬೇಕು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನು ಸ್ವಲ್ಪ ಮಟ್ಟಿಗಾದರು. ಇನ್ನು ಇವನು ಮೊನ್ನೆ ಇಷ್ಟು ಬುದ್ಧಿ ಹೇಳಿದ ಮೇಲೆ ಕೂಡ ಇವನು ಮಿತಿಮೀರಿದ್ದಾನೆ. ಯಾರಿವನು? ಆರ್ಯವರ್ಧನ ಅಂತ ಹೆಸರಿಟ್ಕೊಂಡವನು, ದುಷ್ಟ ದುರ್ಮಾರ್ಗ. ಇವತ್ತೊಂದು ಕಾರ್ಯಕ್ರಮದಲ್ಲಿ ಲೈವ್ ಆಗಿ BTV, ಬುದ್ಧಿ ಇಲ್ಲ BTV. BTV ಅಂದರೆ ಏನು ಗೊತ್ತಾ, ಬುದ್ಧಿ ಇಲ್ಲದ TV ಅಂತ. ಬಿ ಅಂದರೆ ಬುದ್ಧಿ ಇಲ್ಲದ TV ಅಂತ, ಬುದ್ಧು TV ಅಂತ. ಅಷ್ಟು ಕಾಮನ್ ಸೆನ್ಸ್ ಇಲ್ಲ ನೋಡಿ. ಹೇಳ್ತಾನವನು ನ್ಯೂಸಲ್ಲಿ ಓಪನ್ ಆಗಿ, ಹೆಣ್ಣು ಮಕ್ಕಳ ಬೆರಳು ಹಿಂಗಿದ್ರೆ ಡೈವರ್ಸ್ ಆಗುತ್ತಂತೆ. ಕಾಲು ಬೆರಳು, ಮೊದಲನೇ ಬೆರಳು ಆ ಮೆಟ್ಟು ಹಾಕ್ತಾರಲ್ಲ ಅದು ರಿಂಗ್, ಆ ಬೆರಳು ಹಿಂಗೆ ಹಿಂಗೆ ಕವಲು ಹೊಡೆದಿದ್ರೆ ಅವ್ರಿಗೆ ಡೈವರ್ಸ್ ಆಗಿಬಿಡುತ್ತಂತೆ. ಅಂದರೆ ಹಂಗಿರೋರೆಲ್ಲ ಆ ಗಂಡನಿಗೆ ಭಯ ಆಗ್ತಾರತ್ತೆ, ಆ ಹುಡುಗಿ ಡೈವರ್ಸ್ ಬಿಡು, ಗಂಡ ಸತ್ತೇ ಹೋಗ್ಬಿಡ್ತಾನೆ ಅಂತ ಹೇಳ್ತಾನೆ ಅವನು. ಏನು ಅವನಿಗೆ ಹೇಳೋದು? ಈ ಬೆರಳಲ್ಲಿ ಈ ರಿಂಗ್ ಫಿಂಗರ್ ಇದೆಯಲ್ಲ, ಇದರಲ್ಲಿ ಮಚ್ಚೆ ಇದ್ದರೆ ತಂದೆ ತೀರ್ಕೊಂಬಿಡ್ತಾನಂತೆ. ತಂದೆ ತೀರ್ಕೊಳ್ಳದೆ ಯಾರು ದೊಡ್ಡವರು ಮೊದಲು ತಿಳ್ಕೊಳ್ಳೋದೆ ಧರ್ಮದ ಮನೆ ಅಂತ. ದೊಡ್ಡವರು ಮುಂದೆ ಚಿಕ್ಕವರು ತೀರ್ಕೊಂಡ್ರೆ ಅದು ಅಧರ್ಮದ ಮನೆ ಅಂತ. ಪ್ರತಿಯೊಬ್ಬರಿಗೂ ದೊಡ್ಡವರು ತೀರ್ಕೊಳ್ಳೇಬೇಕು ಈ ಜಗತ್ತಲ್ಲೇ. ಇವನು ಇದನ್ನು ಹೇಳೋದು, ಅದನ್ನು ಅವನು BTV ಅವನು ಪ್ರಸಾರ ಮಾಡೋದು. ಮರ್ಯಾದೆ ಬೇಡವೇನ್ರೆ ನಿಮಗೆ? ಮರ್ಯಾದೆ ಮಾನ ಇಲ್ವಾ ನಿಮಗೆ? ಮಿನಿಸ್ಟರ್ಗಳು ತಪ್ಪು ಮಾಡಿದ್ರೆ ಎಲ್ಲ ಹೇಳ್ತಾ ಇರ್ತೀಯ, ಕಾಮನ್ ಸೆನ್ಸ್ ಇಲ್ವಾ?
ಅವನು ಏನು ಹೇಳ್ತಾ ಇರೋದು? ಅವನು ಹೇಳ್ತಾನೆ ಕಾಲು ಉಂಗುರದ ಬೆರಳ ಮೇಲೆ ಮಚ್ಚೆ ಇದ್ರೆ ಗಂಡ ಸತ್ತೋಗ್ಬಿಡ್ತಾನಂತೆ. ಅಂದರೆ ಮದುವೆನೇ ಆಗಲ್ಲ ಪಾಪ ಇನ್ನು ಹೆಣ್ಮಕ್ಳಿಗೆ ಇವನಿಂದ. ಆ ರೀತಿ ಮಚ್ಚೆ ಇರೋರು ಇನ್ನು ಆಪರೇಷನ್ ಮಾಡಿಸ್ಕೊಂಡು ಮಚ್ಚೆ ತೆಗೆಸ್ಬೇಕು, ಮೋಸ ಆಗೋತ್ತೆ. ಇವನು ಸಮಾಜದಲ್ಲಿ ತುಂಬ ಕೆಟ್ಟದನ್ನು ಬಿತ್ತುತ್ತೆ. ದೇವರಾಣಿಗೂ ಜ್ಯೋತಿಷ್ಯದಲ್ಲಿ ಅಹೋರಾತ್ರ ತುಂಬ ಕಡಿಮೆ ಓದ್ಕೊಂಡಿದ್ದಾನೆ. ತೃಣ ಮಾತ್ರ ಇವನು, ಇವನಿಗೇನು ಜ್ಯೋತಿಷ್ಯ ಗೊತ್ತಿಲ್ಲ. ಆದರೂ ಇವನು ಓದಿರೋ ಪ್ರಕಾರ ಎಲ್ಲೂ ಇಲ್ಲ ಈ ರೀತಿ ಜ್ಯೋತಿಷ್ಯದಲ್ಲಿ ಈ ರೀತಿ ಅಜ್ಞಾನ ದೇವರಾಣಿಗೂ ಇಲ್ಲ ರೀ. ಅಹೋರಾತ್ರನಿಗೇನೂ ಗೊತ್ತಿಲ್ಲ. ಆದರೆ ಇವನನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು, ಚಾಲೆಂಜ್ ಮಾಡ್ತಾನೆ. ಏನದು ಬಾಯಿಗೆ ಬಂದಂಗೆ, ಆ ಹೆಣ್ಮಗು ನಾನು ಯಾಕೆ ಇಂಥ ಕೆಲಸ ಮಾಡಬೇಕು, ಇದ್ರ ಬದಲು ಏನಾದರೂ ಮನೇಲಿ ರೊಟ್ಟಿ ತಟ್ಕೊಂಡು ತಿನ್ಬೋದು ಅನ್ನೋ ಫೀಲಿಂಗ್ ಬರಬೇಕಮ್ಮ ತಾಯಿ. ಇವನು ಪಕ್ಕ ಕೂತ್ಕೊಂಡು ಗೌರವ ಹೋಗ್ಬಿಡುತ್ತಮ್ಮ, ಜನದ್ರೋಹ ನಮ್ಮ ಅದು. ಅವನ ಪಾಪನ ಹಂಚ್ಕೋಬೇಕಾಗತ್ತೆ. ನೀನು ಒಂದು ಹೆಣ್ಮಗು ತಾಯಿ, ನೂರಾರು ಜನ ಹೆಣ್ಮಕ್ಕಳಿಗೆ ಗಂಡ ಸತ್ತೋಗ್ತಾನೆ, ಅತ್ತೆ ಸತ್ತೋಗ್ತಾಳೆ, ಮಾಮ ಸತ್ತೋಗ್ತಾನೆ ಅಂತ ಹೇಳಿದ್ರೆ ಯಾರು ಮದುವೆ ಆಗ್ತಾರ್ರಿ? ಮದುವೆ ಆಗಿರೋರು ಕೂಡ ಅಪ್ಪಿತಪ್ಪಿ ಸೊಸೆಗೆ ಹಿಂಗಿದೆ ಅಂತ ಗೊತ್ತಾದರೆ ಬಿಟ್ಬಿಡಲ್ವೇನ್ರಿ? ಎಷ್ಟು ಜನ ಮೆಸೇಜ್ ಆಗ್ತಾ ಇದ್ದಾರೆ ಅಹೋರಾತ್ರನಿಗೆ, ನನಗೆ ಹಿಂಗೆ ಹೇಳಿದ್ರು, ನಿನಗೆ ಮಗು ಆಗಲ್ಲ ಅಂತ ಹೇಳಿದ್ರು, ನನ್ನ ಮಗು ಎಷ್ಟು ಚೆನ್ನಾಗಿದೆ ಸರ್. ಇವತ್ತು ಮೊನ್ನೆ ಒಂದು ಹೆಣ್ಮಗು ಕಮೆಂಟ್ ಹಾಕಿದೆ, ಸ್ಕ್ರೀನ್ಶಾಟ್ ತೆಗೆದಿದ್ದೀನಿ, ನನಗೆ ಇವತ್ತು 50 ವರ್ಷ ಸರ್, ನನಗೆ 37ನೇ ವರ್ಷದಲ್ಲೇ ಇವನು ಹೇಳಿದ್ದ ಇನ್ನು ನೀನು 1 ವರ್ಷದಲ್ಲಿ ಸತ್ತೋಗ್ತೀಯ ಅಂತ, ಆದರೆ ನಾನು ಇನ್ನೂ ಗಟ್ಟಿಮುಟ್ಟಾಗಿದ್ದೀನಿ ಸರ್. ಇದು ತುಂಬ ಅತಿ ಪ್ರಸಂಗ ಆಗಲಿಲ್ವೇನ? ಇವನನ್ನು ನೀವು ಹೆಚ್ಚು ಬೆಳೆಸ್ತಾ ಹೋದರೆ BTV ನಿಮಗೂ ಇಂದ್ರಾಯ ತಕ್ಷಕಾಯ ಸ್ವಾಹ ಅಂತ. ಕಡೆಗೆ ಇವನನ್ನು ಹುಡುಕ್ತಾರೆ ಜನ. ಇವನು ಸಿಗದೇ ಇದ್ದರೆ BTVಗೆ ಅವಮಾನ ಆಗೋದು, ಕಾನೂನು ರೀತಿಯಲ್ಲಿ ತೊಂದರೆ ಆಗ್ತದೆ. ದೇವರುಗಳ ಬಗ್ಗೆನೇ ಮಾತಾಡ್ಬಿಡ್ತಾನೆ ಇವನು. ದೇವಸ್ಥಾನ ಹಿಂಗಿರ್ಬೇಕು, ಹಂಗಿರ್ಬೇಕು, ಯಾವುದಕ್ಕೆ ಹೋಗಬೇಕು, ಯಾವುದಕ್ಕೆ ಹೋಗಬಾರ್ದು, ಏನು ತಿನ್ನಬೇಕು, ತಾನೇನು ತಿಂತಾ ಇದ್ದಾನೆ. ಹಲೋ, ಇಂಥವ್ರನ್ನ ಮಟ್ಟ ಹಾಕಬೇಕಾಗಿದೆ. ಅಶ್ಲೀಲ, ಅವಾಚ್ಯ, ಅಕ್ರಮ, ಅದೇನೋ ಅಂತಾರಲ್ಲ ಒಂದು ಕಡೆ ಅಲ್ಲಿ, ಅವನು ಕಿಚ್ಚಾ ಸುದೀಪ್ ಅಭಿಮಾನಿ ಒಬ್ಬ ಜಾಕಮಂಜನ ಶಿಷ್ಯ ಅನ್ಸುತ್ತೆ. ಅವನು ಹಿಂದ್ಗಡೆ ಹೇಳ್ಕೊಡ್ತಾರಲ್ಲ, ಯಾಕಂದರೆ ಅರೆಸ್ಟ್ ಆದರೆ ಬಿಡಿಸ್ಕೊಂಡು ಹೋಗೋರು ಅವರೆಲ್ಲ. ಅವನು ಒಬ್ಬ ಬಾಂಬೆಗೆ ಬಂದುಬಿಟ್ಟಿದ್ದಾನೆ, ಅವನದು ಆಡಿಯೋ ಹಾಕಿದ್ದೀನಿ ನೋಡಿ. ಬಾಂಬೆಗೆ ಬಂದು ಅವ್ರ ಹತ್ರ ನೀನು ನೋಡಿಯೋಕೆ ಬಂದಿದ್ದೀನಿ ಅಂತ ಸ್ಟೇಟಸ್ ಹಾಕ್ಕೊಂಡಿದ್ದಾನೆ. ಅದನ್ನು ನೋಡಿ ಬಾಂಬೆಯಿಂದ ಯಾವುದೋ ಹೆಣ್ಣುಮಗು ಫೋನ್ ಮಾಡಿದರೆ ಅಯ್ಯಮ್ಮನ್ನ ವಾಚ್ಯವಾಗಿ ಬೈತಾನೆ. ಕರ್ನಾಟಕದ ಮರ್ಯಾದೆ ಮೂರು ಕಾಸು ಕಳೀತಾ ಇದ್ದಾರೆ ಇವರು. ತೂ 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 ತೂ, ಇನ್ನೇನು ಕೆಲಸ ಇಲ್ವಾ? ದಯವಿಟ್ಟು ನೀವು ಒಂದು ಕೆಲಸ ಮಾಡಿ, ಇನ್ನು ಮುಂದೆ ಇನ್ನು TVಗಳು ನೋಡಬೇಡಿ, ನ್ಯೂಸ್ಗಳು ನೋಡಬೇಡಿ ಅಂತ ಪ್ರಚಾರ ಮಾಡಬೇಕಾಗತ್ತಷ್ಟೇ. BTV ನೀವೇನಾದರೂ 2ನೇ ವಾರ್ನಿಂಗ್ನ ನೀವು ಸೀರಿಯಸ್ ಆಗಿ ತೊಗೊಳ್ಳದೇ ಇದ್ದರೆ ಜನ ಹೇಗೆ ಬದಲಾಗ್ತಾರೆ ಗೊತ್ತಾಗಲ್ಲ ನಿಮಗೆ. ಹೇಗೆ ಒಂದೇ ದಿವಸ ಬೇಕಾದರೆ, ಮಹಾತ್ಮ ಗಾಂಧಿಯವ್ರ ಕಾಲದಲ್ಲಿ ಒಂದೇ ದಿವಸದಲ್ಲಿ ರೆವಲ್ಯೂಷನ್ಸ್ ಆಗ್ತಾಯಿತ್ತು. ಒಂದೇ ದಿವಸ ನಿಮ್ಮ ಚಾನಲ್ ನೋಡೋದು ಬಿಟ್ಬಿಡ್ತಾರೆ ಇಂಥ ಕೆಟ್ಟ ಕೆಲಸಗಳು ಮಾಡಿದ್ರೆ, ಪಾಪಿಸ್ಟ್ ಕೆಲಸಗಳು ಮಾಡಿದ್ರೆ. ಇನ್ನೊಬ್ಬ ಅವನು ದುರ್ನಾಥ ಗೌಡ, ಅವನು ಮಾಡಿದಷ್ಟು ಹೆಣ್ಣನಿಂದನೇ ಎಂಟೈರ್ ಕಿಚ್ಚ ಸುದೀಪ್ ಕ್ಲಬ್ಬಲ್ಲಿ ಯಾರೂ ಮಾಡಿಲ್ಲ. ಅವನು ತಾನೇ ತನ್ನ ಪಾಪವನ್ನು ತೊಳ್ಕೊತಾ ಇದ್ದಾನೆ ದಿನ. ಈ ಇಬ್ಬರೇ ಇನ್ಯಾರ ಬಗ್ಗೆ ಮಾತಾಡೋಂಗಿಲ್ಲ. ಇವತ್ತೊಂದು ಇಬ್ಬರು ಎಕ್ಸ್ಟ್ರಾ ಸೇರಿಕೊಂಡು ಇನ್ನೊಬ್ಬ ಹುಡುಗನಿಗೆ ವಿಕೃತವಾಗಿ ಥ್ರೆಟ್ ಮಾಡಿಬಿಟ್ಟಿದ್ದಾರೆ. ಅದೇ 1, 2, 3, 4 ಒಂದು ಕೈಯಲ್ಲಿರೋ 5 ಬೆರಳು ಆಗೋದಿಲ್ಲ, ಅಷ್ಟೇ 4 ಬೆರಳು. ಅವನ್ಯಾರೋ ಸುಮುಖ ಕಿಚ್ಚಾನಂತೆ ಅವನು. ಅದು ಏನಂತ ಹೇಳಲಿ ನಾನು? ದುರ್ಗಂಧ ತಿನ್ನುವ, ಎಲ್ಲರ ಅಮೇಧ್ಯ ತಿನ್ನುವ, ಹೊಲಸು ತಿನ್ನುವ ಪ್ರಾಣಿಯ ಹೊಲಸಿದ್ದಂಗೆ ಅವನು. ಅವನು ಮಾಡೋ ಹೆಣ್ಣನಿಂದನೇ ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಈ ದುರ್ವಾಸನೆಗಳನ್ನೆಲ್ಲ ಹೆಂಗೆ ಸಹಿಸ್ಕೊಂಡಿದ್ದಾನೆ ಆ ದುರ್ದೀಪ ನಾಚಿಕೆಗೆಟ್ಟವನು. ಏಯ್, ಏನು ಪರಿಣಾಮ ಆಗ್ತಿದೆ ಒಬ್ಬರ ಮೇಲೆ? ನಾ ಕಾಮನ್ ಸೆನ್ಸ್ ಇಲ್ವೇನೋ ನಿನಗೆ? ಹೇಳಪ್ಪ, ನೀನು ಪಿಕ್ಚರ್ ಗೆದ್ದಿದ್ದು ನೀನೊಬ್ಬನಿಂದನಾ? ನಿನ್ನ ಮುಖ ನೋಡ್ಕೋ ಕನ್ನಡಿಲಿ.
ಪಿಕ್ಚರ್ ಗೆದ್ದಿದ್ದು ಎಲ್ಲ ಪೋಷಕ ನಟರು ಅವರವರ ರೋಲ್ ಚೆನ್ನಾಗಿ ಮಾಡಿದ್ದು ಡೈರೆಕ್ಟರು ಚೆನ್ನಾಗಿ ಮಾಡಿ ಕರೆಕ್ಟಾಗಿ ಪ್ರೊಡ್ಯೂಸರ್ ಹಣ ಹಾಕಿದ್ದಕ್ಕೆ ಪಿಕ್ಚರ್ ನಡೆದಿದೆ. ಏನೋ ಅಜ್ಞಾನದಿಂದ ಜನ ಇವನ್ನ ತಲೆ ಮೇಲೆ ಇಟ್ಕೊಂಡು ಓಡಾಡಿಸಿದ್ರು. ಮನೆಯಲ್ಲಿ ತಾತ ತಂದೆ ಸಂಪಾದನೆ ಮಾಡಿದ್ರು. ಆವಾಗ ತಾನೇ ಹುಟ್ಟಿರೋ ಮಗು ಮುದ್ದಾಗಿರೋವಾಗ ಆ ಮುದ್ದಾದ ಮಗುವನ್ನ ರಾಜನಂತೆ ಭಾವಿಸಿ ಜನ ಹೇಗೆ ಪ್ರೀತಿ ಮಾಡ್ತಾರೋ ಹಂಗೆ ತಲೆ ಮೇಲೆ ಇಟ್ಕೊಂಡ ತಕ್ಷಣ ನೀ ಏನು ಮಾಡಿದ್ರಿ, ನಿಮಗೆ ಕೋಟಿಗಟ್ಟಲೆ ಸಂಪಾದನೆ, ಆ ಎಷ್ಟು ಜನ ಪೋಷಕ ನಟರು ಸಾರ್ 500 ರೂಪಾಯಿ ಕೊಡ್ತಾರೆ ಸರ್ ದಿನಕ್ಕೆ, ಹೊಲದಲ್ಲಿ ದುಡಿಮೆ ಮಾಡೋವರೆಗೂ ಕೊಡೋದಿಲ್ಲ ಅನ್ನೋ ಥರ ಅವ್ರನ್ನ ಅಲ್ಲಿಗೆಳೆದ್ರಿ. ಅವತ್ತು ತೋರಿಸ್ಲಿಲ್ಲ. ನೀವು ವ್ಯಾನಿಟಿ ವ್ಯಾನುಗಳಲ್ಲಿ ಮಲಗಿದ್ರೆ ಅವರು ಎಲ್ಲಿ ಶೂಟಿಂಗ್ ಇದೆಯೋ ಅಲ್ಲೇ ಸ್ಪಾಟ್ಗಳಲ್ಲಿ ಮಲಗಿದ್ರು. ಕೆಲವರು ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಹುಚ್ಚೊಂದು, ಇನ್ನೊಂದು ಬೇರೆ ದಾರಿ ಗೊತ್ತಿಲ್ಲ. ಇವತ್ತು ಅವರಿಂದ ಪಡೆದ ದಾನ ನೀವು ಇವತ್ತು ಎಂಜಾಯ್ ಮಾಡ್ತಾರದು. ಆ ಎಲ್ಲ ಒಪ್ಕೋಬೇಕು, ನೀವು ನಾಚಿಕೆ ಇಲ್ಲದೆ ಒಪ್ಕೋಬೇಕಾಗುತ್ತೆ. ಅವರೆಲ್ಲ ದುಡಿದಿದ್ದಕ್ಕೆ ಶೀಲ್ಡ್ ಬಂದಾಗ, ಅವಾರ್ಡ್ ಬಂದಾಗ ಹೇಳಲ್ಲ ಸ್ಟೇಜಲ್ಲಿ, ಈ ಚಿತ್ರಕ್ಕೆ ಕೆಲಸ ಮಾಡಿರೋ ಎಲ್ಲರಿಗೂ ಇದು ಸಲ್ಲುತ್ತೆ ಅಂತ ಹೇಳಲ್ಲ. ಆದರೆ ದುಡ್ಡಲ್ಲಿ ಮಾತ್ರ ದೋಚ್ಕೊಂಡ್ಬಿಟ್ರಲ್ಲ ಅವರಿಗೆ ಸಿಗದಂಗೆ. ಆವತ್ತು ಅವರ ದಾನದಿಂದ ಬದುಕಿದಿರಿ ನೀವು. ಅವರ ದಾನ ಅವರು ಹೇಳ್ಕೊಳ್ಳೇ ಇಲ್ಲ ಯಾವತ್ತು. ಅದು ದಾನಿಯ ಗುಣ. ನಮ್ಮ ದಾನದಿಂದ ಇವರು ಬದುಕರು ಅಂತ ಒಂದು ದಿವಸ ಆಚೆ ಬಂದು ಹೇಳ್ಕೊಳ್ಳಿಲ್ಲ ಅವರು. ಅದು ದಾನಿಯ ಗುಣ. ದಾನಿ ಯಾವತ್ತು ದೀನನಗೆ ಗೊತ್ತಾಗದಂಗೆ ದಾನ ಮಾಡ್ತಾನಂತೆ. ಆದರೆ ನೀವಿವತ್ತು ಕರೋನಾ ಟೈಮ್ ಅಂತ ಇರೋರಾಗಲಿ ಇಲ್ಲದೇ ಇರೋ ಆಗಲಿ ಪಾಪ ಎಲ್ಲರಿಗೂ 10-10 ಕಿಲೋ 20 ಕಿಲೋ 30 ಕಿಲೋ ಮ್ಯಾಕ್ಸಿಮಮ್ 25 ಕಿಲೋ ರೇಷನ್ ಕಳಿಸ್ಬಿಟ್ಟು ಅದರ ಜೊತೆಗೆ ವಿಡಿಯೋ ರೆಕಾರ್ಡರನ್ನು ಕಳಿಸ್ಬಿಟ್ಟು ವಿಡಿಯೋಸ್ ಮಾಡಿಸಿ ದಾನ ಮಾಡಿದ್ದಾನೆ ಅಂತ ಹೇಳಿಸ್ಕೊಂಡು ಕಣ್ಣೀರು ಹಾಕಿಸ್ಕೊಂಡು ಹೊಗಳಿಸ್ಕೊಂಡು ದೀನ ತನ್ನಷ್ಟಕ್ಕೆ ತಾನೇ ಹೇಳಬೇಕು. ದೀನರ ಬಾಯಿಂದ ಹೇಳಿಸ್ಕೊಳ್ಳೋದು, ದೀನ ಯಾರಿಗೆ ನಾನು ಕೊಟ್ಟೆ ಅಂತ ದಾನಿ ಹೇಳ್ಕೊಳ್ಳೋದು, ದರಿದ್ರ ಲಕ್ಷಣಗಳಿವು. ಇದು ಅಹೋರಾತ್ರ ಹೇಳಿದ್ದಲ್ಲ, ಸರ್ವಜ್ಞ ಹೇಳಿದ್ದು, ಚಾಣಕ್ಯ ಹೇಳಿದ್ದು, ತಿರುವಳ್ಳುವರ್ ಹೇಳಿದ್ದು, ಯೋಗಿ ವೇಮನ ಹೇಳಿದ್ದು. ಮೊನ್ನೆ ತಾನೇ ಹೇಳಿದ್ದು ತಿರುವಳ್ಳುವರ್ ಹೇಳ್ತಾರೆ, ನಂಡ್ರು ನಡಪ್ಪುಡು ನಂಡ್ರಂಡ್ರು ನಂಡ್ರಲ್ಲ ಅಂಡ್ರೆ ನಡಪ್ಪುಡು ನಂಡ್ರು ಅಂತ. ವೇಮನ ಕೂಡ ಹೇಳಿದ್ದಾನೆ, ಕೊಟ್ಟದ್ದು ಮರೆತವನು ದಾನ ಶಿಖರ, ಕೊಟ್ಟದ್ದು ಬರೆತವನು ದಾನ ಶಿಖರ ಅಲ್ವಾ, ಪಡೆದದ್ದು ಮರೆತವನು ಅಜ್ಞಾನದ ಆಗರ. ಕೊಟ್ಟದ್ದು ಮರೆತು ಬಿಡಬೇಕು ಅವನು ದಾನ ಶಿಖರ ಆಗ್ತಾನೆ. ಕೊಟ್ಟದ್ದು ಹೇಳ್ಕೊಂಡು ತಿಕ್ಕ ಚೆನ್ನಾಗಿರಲ್ಲ ಇನ್ನು ಏನಿದು. ಅವನು ಆರ್ಯವರ್ಧನ್ನು ಇವತ್ತು ಹೇಳಿರೋದು ಸಮಾಜ ಕಂಟಕ, ತುಂಬ ಜನರ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತದ. ಅಪ್ಪಿತಪ್ಪಿ ಸೊಸೆಗೆ ಅಂಥ ಮಚ್ಚೆಗಳಿರೋದು ನೋಡಿದ್ರೆ ಗಂಡನಿಗೆ ಗೊತ್ತಿಲ್ಲದೇನೆ ಆ ಅಮ್ಮನ ಜೀವನ ಹಾನಿ ಮಾಡೋ ಸಂಭವಗಳಿರುತ್ತೆ. ಇದನ್ನು ನೀವು ತಡೆದ್ರೆ ಆ ಕರ್ನಾಟಕ ಉದ್ಧಾರ ಆಗುತ್ತೆ. ಇವನು ಅಲ್ಲಿ ಕೂತ್ಕೋಬಾರ್ದು. ಬಿ ಟಿವಿಗೆ ಸ್ವಲ್ಪ ಆದರೂ ಮಾನ ಮರ್ಯಾದೆ ಇದ್ದರೆ ಇಂಥವ್ರನ್ನ ಪ್ರಸಾರ ಮಾಡೋದು ಬಿಡಿ, ಇಲ್ಲಾಂದರೆ ಒಳ್ಳೆ ಒಳ್ಳೆ ವಿಚಾರಗಳು ಹೇಳೋ ಥರ ಮಾಡಬೇಕು. ಥೂ, ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡಬೇಕಾ? ಮತ್ತು ಆಯುರ್ವೇದದಲ್ಲಿ ಕರೋನಾ ಟೈಮಲ್ಲಿ ನಿಮಗೆ ತುಂಬ ಮುಖ್ಯವಾದ ಇನ್ನೊಂದು ವಿಚಾರ ಹೇಳ್ತಾಯಿನಿ, ದಯವಿಟ್ಟು ಅಮೃತ ಬಳ್ಳಿನ ಮರಿಬಿಡಿ. ಅಮೃತ ಬಳ್ಳಿ ಮತ್ತು ಪಾರಿಜಾತ ಹೂವು ದೇವರುಗಳು, ನಿಮಗೇನು ಗೊತ್ತಾಗಲ್ಲ ಅಂದರೆ ಆಯುರ್ವೇದಿಕ್ ಶಾಪ್ಗೆ ಹೋಗ್ಬಿಟ್ಟು ಪಾರಿಜಾತದ ಟಾನಿಕ್ ಕೊಡಿ, ಅಮೃತ ಬಳ್ಳಿ ಟಾನಿಕ್ ಕೊಡಿ. ಆದಷ್ಟು ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರರ್ ಆಗಿರೋದು ಉಡುಕಿ, ಸಾಕು, ಅವೆರಡು ನಿಮ್ಮನ್ನು ರಕ್ಷಣೆ ಮಾಡಿಬಿಡುತ್ತೆ. ತುಂಬ ಸಂತೋಷ, ಆಗಾಗ ಬಂದು ನಿಮಗೆ ತೊಂದರೆ ಮಾಡ್ತಾ ಇರ್ತೀನಿ, ದಯವಿಟ್ಟು ಕ್ಷಮಿಸಿ. ಇಷ್ಟಾದರೂ ನಾವು ಏನಾದರೂ ಜನಕ್ಕೆ ಉಪಕಾರ ಆಗದೇ ಇದ್ದರೆ ಏನು ಪ್ರಯೋಜನ ಹೇಳಿ? ಅಹೋರಾತ್ರನಿಗೆ ನಿಂದೆಗಳ ಭಯ ಇಲ್ಲ. ದೇವರ ದಯದಿಂದ ಯಾರು ನಿಂದೆ ಮಾಡಿದ್ರೂ ಏನೂ ಅನಿಸೋದಿಲ್ಲ, ಮುಖಲಕ್ಷಣ ಕೂಡ ಬಾಡೋದಿಲ್ಲ. ಹೆಣ್ಣ ನಿಂದನೆಗೆ ನೀಲಕಂಠನಾಗ್ಬಿಡ್ತಾನೆ, ರುದ್ರ ಆಗ್ಬಿಡ್ತಾನೆ ಅವ್ರಹತ್ರ. ಪರನಿಂದೆಗೂ ಅಷ್ಟೆ, ಅದನ್ನು ನೀವು ನೋಡೋದು ನಿಮ್ಮಿಷ್ಟ. ಅವರ ಹತ್ರ ನಿಮಗೆ ಧೈರ್ಯ ಇದ್ದರೆ ಎಷ್ಟು ಬೈತಿರೋ ಭೈರೋ, ಏಯ್ ಕೊಚ್ಚ ನೀರಲ್ಲಿ ಅಭಿಷೇಕ ಮಾಡಿ ಸಂತೋಷ ಪಡ. ಹೇಡಿಗಳ, ನಪುಂಸಕರ, ನಾಮರ್ದರ, ಷಂಡರ, ನಿರ್ಲಿಂಗಿಗಳ,
ಇವೆಲ್ಲ ಕಿಚ್ಚ ಸುದೀಪ್ ಅಭಿಮಾನಿಗಳು ಯಾರ್ಯಾರು ಹೆಣ್ಣು ನಿಂದನೆ ಮಾಡಿದಾರೋ ಮಾಡಿಸಿದಾರೋ ಅವ್ರಿಗೆಲ್ಲ ಅನ್ವಯ ಆಗುತ್ತೆ. ಮತ್ತು ಆರ್ಯವರ್ಧನ್ ಈ ಪದಗಳನ್ನು ಬಳಸಿದ್ದ ಹೆಣ್ಣು ನಿಂದಕ, ಅದಕ್ಕೆ ಅವನಿಗೂ ಅಷ್ಟೇ. ನಪುಂಸಕ, ನಾಮರ್ದ, ಷಂಡ, ನಿರ್ಲಿಂಗಿ ಅವನು, ಬಿಂದಾಸ್ ಹೇಳಿ ಏನಾಗೋದಿಲ್ಲ. ಅವನ ವಿಡಿಯೋಸಲ್ಲೇ ಅವನು ಮಾಡಿರೋ ಮಿಸ್ಟೇಕ್ಸ್ ಇದೆ ನೋಡಿ. ಎಷ್ಟು ನಾಯಿ ನಾಯಿ ಪ್ರೀತಿ ನಿಮ್ಗೆ ಗೊತ್ತಾ? ಸಾಯಿಬಾಬಾ ಹತ್ರ ಯಾವಾಗಲೂ ನಾಯಿಗಳಿರೋವು. ಅದೇ ರೀತಿ ತುಂಬ ಸಂತರ ಹತ್ರ, ಮುನಿಗಳ ಹತ್ರ ನಾಯಿಗಳಿರುತ್ತೆ. ಯಾಕೆಂದರೆ ನಾಯಿ ಅದಕ್ಕೆ ಅಸಹ್ಯ ಅನ್ನೋದೇ ಇರೋದಿಲ್ಲ, ನಾಯಿಗೆ ಅಸಹ್ಯ ಇರೋದಿಲ್ಲ ಪ್ರಾಣಿ. ಮತ್ತು ಬೇಸರ ಅನ್ನೋದಿರೋದಿಲ್ಲ, ಬೇಜಾರು ಅನ್ನೋದಿರೋದಿಲ್ಲ ಅದಕ್ಕೆ. ಅದಕ್ಕೆ ಸ್ವಾಮಿನಿಷ್ಠೆ ಇರುತ್ತೆ. ಆದ್ದರಿಂದ ನಾಯಿ ಗೌರವಾನ್ವಿತ ಕಂಡ್ರಿ. ಅದಕ್ಕೆ ಅವರೆಲ್ಲ ಎಲ್ಲ ಸಂತರು ತಾವು ಭಿಕ್ಷೆ ಎತ್ತಿ ತಿಂದು ಅದರ ಜೊತೆ ಹಂಚ್ಕೊಂಡು ತಿಂದು ಎಲ್ಲ ಮುಗಿಸಿ ನಾಳೆ ಗಿಡದೆ ಮಲಗ್ತಾಯಿದ್ರು. ಸಂಜೆ ಗಿಡದ ಮಂಜುನಾಥ ಇತ್ತ ಬಂದರ್ ನೋಡಿರೋ ಅಂತ ಒಂದು ಹಾಡಿದ್ರು ನೋಡಿ. ಸಾಕು ಇವತ್ತು. ನಾಯಿ ಬೊಗಳ್ತಾ ಇದೆ ಅವ್ರ ಹತ್ರ. ಮುದಪ್ಪಿ ಮನೆಗೆ ಹೋಗ್ಬೇಕಂತೆ. ಇವನಿದೇ ರಾಗ ಇವಂದು. ವಿಕಾಸ್ ಮುರಳೀಧರ್, ನೀವೆಷ್ಟು ಜನಕ್ಕೆ ಉಪಕಾರ ಆಗಿದ್ದೀರೋ ಹೇಳಿ, ನೀವೆಷ್ಟು ಜನಕ್ಕೆ ಉಪಕಾರ ಆಗಿದ್ದೀರೋ ಹೇಳಿ. ಏಯ್, ಉಪಕಾರ ಮಾಡಿದವ್ರು ಹೇಳ್ಕೊಳ್ಳೋದಿಲ್ವೋ? ಉಪ್ಪು ಖಾರ ತಿಂದು ತಿಂದು ಬೇಸತ್ತವರೇ ಹೇಳ್ಕೊಳ್ಳೋದು, ಪ್ರಸಾರ ಮಾಡ್ಕೊಳ್ಳೋದು. ನಾಚಿಕೆಟ್ಟವನೇ ತೊಲಗಾಚೆ ನೀನು. ಥೂ, ಯಾಕ್ರೋ ಬರ್ತೀರಿ? ಇವನು ನೋಡು, ಅರುಣ್ RX ಅಂತೆ. ಇವನು 420, ಅವನೇ ಹೆಸರು ಹೇಳ್ಕೊತಾನೆ ಇಲ್ಲಿ 420 ಅಂತ. ಅವ್ರ ಹೆಸರು ಪರಿಚಯ ಮಾಡ್ಕೊಳ್ತದು. ಇವನು ನೋಡು ವಿಕಾಸ್. ಏಯ್ ನಿರ್ಲಿಂಗಿ, ಭಯ ಆಗೋಯ್ತೇನೋ? ಇಷ್ಟು ದಿನ ಬೈದಿದ್ದೆಲ್ಲ ಇವಾಗ ನಿರ್ಲಿಂಗಿ ನಾಮರ್ದ ಅಂತಾರೆ ಅಂತ ಭಯ ಬಿದ್ದು ಈ ರೀತಿ ಇಲ್ಲವೆಲ್ಲ ನಿಂದು. ವಿಕಾಸ್ ಮುರಳೀಧರ, ಯಾವನ ಬರ ಕೇಳ್ದ ನಿನಗೆ ಈ ಲೈವ್ಗೆ? ಕೆಲಸ ಇಲ್ವೇನ? ಅದ್ರ ಬರಲಿ, ನಿಮ್ಮ ತಂದೆ ತಾಯಿ ಸೇವೆ ಮಾಡು. ಕಲ್ತ್ಕೊಳ್ಳೋಂಗಿದ್ರೆ ಬರಬೇಕು, ಇಲ್ಲಾಂದ್ರೆ ಹೋಗ್ತಾ ಇರಬೇಕು. ನಾ ಚಿಕ್ಕಿಟ್ಟವರೇ, ನಿನ್ನ ಬ್ಲ್ಯಾಕ್ ಆ್ಯಂಡ್ ಬ್ಯಾನ್ ಮಾಡ್ತೀನಿ ನೋಡು. ಇನ್ನು ನೀನು ಇಲ್ಲಿಗೆ ಕಾಲಿಡೋಕ್ಕೂ ಆಗಲ್ಲ. ಥೂ, ಅಬ್ಬಬ್ಬ, ಎಂಥವ್ರಿದ್ದಾರೆ ಈ ಜಗತ್ತಲ್ಲಿ. ಇವನೊಬ್ಬ ಶೇಖರ್ ರಾಕ್ ಅಂತೆ. ಅದು ಮಾತಾಡೋದು ಬಿಟ್ಟು ಕರೋನಾ ವೈರಸ್ ಆಗಿ ಕೆಲಸ ಮಾಡಿ ಕಿತ್ತೋಗಿರೋ ಮಾತಲ್ಲ. ಇವರೆಲ್ಲ ಇದೆ, ಯೂಸ್ಲೆಸ್ ಫೆಲೋಸ್ ಅಂತಾರೆ ಇವ್ರನ್ನ. ಅವ್ರನ್ನೆಲ್ಲ ಬ್ಲ್ಯಾಕ್ ಮಾಡ್ಬೇಕಂಗೆ. ಪಾಪ, ಎಷ್ಟು ಒಳ್ಳೆಯವರು, ಶ್ರದ್ಧೆಯಿಂದ ಕೇಳಿಕೊಂಡು ಪರೋಪಕಾರ ಮಾಡ್ಬೋದಿಲ್ಲ. ಶಂಖಪುಷ್ಪ ಬಗ್ಗೆ ಸ್ವಲ್ಪ ಹೇಳಿ ಸರ್. ನೀ ಹೇಳೋ, ಎಲ್ಲರೂ ನಿಮಗೆ ತಿಳಿದಿರೋದನ್ನು ಹೇಳಿ ದಯವಿಟ್ಟು. ಎಲ್ಲ ಒಬ್ಬರ ಕೈಲೇ ಹೇಳಿಸ್ಬೇಕಾ? ಒಬ್ಬ ಲೋ ಸುದೀಪ್ ಅವ್ರದ್ದು ಬಕೆಟ್ ಹಿಡಿಯದ ಬಿಡು. ಫಸ್ಟ್ ಏನೋ ಬರಿತಾ ಇದೆ. ಕೋಟಿ ನಮಸ್ಕಾರಗಳು. ಇಡ್ಲಿ ಬಿಡಿ. ಯಾರೇ ಶತ್ರು ಆಗಲಿ, ಮಿತ್ರ ಆಗಲಿ, ಯಾರಿಗೂ ಕೆಡು ಆಗೋದು ಬೇಡ. ಎಲ್ಲರಿಗೂ ಆರೋಗ್ಯ ಬರಲಿ ಅಂತ ಭಗವಂತನನ್ನು ಪ್ರಾರ್ಥಿಸಿ. ಅಹೋರಾತ್ರ ಹೇಗೆ ಸ್ತ್ರೀರಕ್ಷ, ವೃಕ್ಷರಕ್ಷ ನೋಡಿ ಇಲ್ಲಿ. ವೃಕ್ಷರಕ್ಷ ಎಷ್ಟು ಹಳೆಯ ವೃಕ್ಷರಕ್ಷ, ಹಾತಿ ಮಾಡಿಸಿದ್ದು ರೂಟ್ ಲೆವೆಲ್ಗಿತ್ತು. ಪ್ರಾಣಿ ರಕ್ಷ ಎಲ್ಲ ರಕ್ಷ ಮಾಡ್ತಾನೋ ಹಂಗೆ ನಾವು ಶತ್ರು ರಕ್ಷ ಕೂಡ ಮಾಡ್ತೀವಿ. ಯಾಕೆಂದರೆ ಶತ್ರುಗಳಿಗೂ ಅನಾರೋಗ್ಯ ಬಯಸೋದಿಲ್ಲ ನಾವು, ಎಲ್ಲರಿಗೂ ಒಳ್ಳೆಯದಾಗಬೇಕು. ಶತ್ರುಗಳು ಅವರಲ್ಲಿರೋ ಕೆಟ್ಟ ಗುಣಗಳು ಹೋಗೋವರೆಗೂ ಹೋರಾಟ ಬಿಡೋದಿಲ್ಲ ನಾವು, ಯಾರನ್ನೂ ಬಿಡೋದಿಲ್ಲ. ನಮ್ಮ ಕರ್ನಾಟಕ ಸ್ವಚ್ಛ ಆಗಬೇಕು. ಕಸ ಇದೆ ಅಂತ ಮನೆ ಬಿಡ್ತೀವ ನಾವು, ಕಸ ಮಾತ್ರ ಗುಡಿಸ್ತೀವಿ. ಅವರಲ್ಲಿರೋ ಕೆಟ್ಟದನ್ನೆಲ್ಲ ತೆಗೆದು ಕಿತ್ತಿಸಿ ಒಗಿತೀವಿ. ಅಮ್ಮ ಮೈ ಉಜ್ಜವಾಗ ಕಿರ್ಲ್ಕೊಳ್ಳಲ್ವ ಮಗು, ಹಂಗೆ ಕಿರ್ಲ್ಕೋತಾರೆ ನೋಡೋರು ಎಲ್ಲರು. ಧನ್ಯವಾದ. ಅಹೋರಾತ್ರ.